ಪ್ರೀತಿಯೆಂದರೇನು ಎಂದು ನೀನು ನನ್ನ ಕೇಳಿದೆ. ಪ್ರೀತಿಯೆಂದರೇನು ಎಂದು ನೀನು ನನ್ನ ಕೇಳಿದೆ. ನಾನು ಮಿಡುಕಿ ತಡಕಾಡಿದೆ, ನಾನು ಮಿಡುಕಿ ತಡಕಾಡಿದೆ, ಉತ್ತರ ಕೊಡಲಾರದೆ. ಪ್ರೀತಿಯೆಂದರೇನು, ಪ್ರೀತಿಯೆಂದರೇನು ಹೇಳಿ ಆಕಾಶವ ಕೇಳಿದೆ. ಪ್ರೀತಿಯೆಂದರೆ ನನ್ನ ಜೀವನ ಒಂದು ವೈನ್ ಬಾಟ್ಲ್ ಆಗಿಬಿಟ್ಟಿದೆ. ವೈನ್ ಇದ್ದಾಗ ಬಳಸ್ಕೊಂಡ್ರು, ಮುಗಿದ ಮೇಲೆ ಬಿಸಾಡಿದ್ರು. ತು, ಯಾರು ಯಾರು ಇಲ್ಲ ಈ ಜಗತ್ತಲ್ಲಿ, ಸಂಬಂಧಗಳಿಗಂತೂ ಬೆಲೆನೇ ಇಲ್ಲ. ಪ್ರೀತಿ ಪ್ರೇಮ ಅನ್ನೋದೇ ಎಲ್ಲ ನಾಟಕ. ನನಗೆ ನಾನೇ ಎಲ್ಲ ಇಲ್ಲಿ, ನನಗೆ ನಾನೇ ದೇವರು ಇಲ್ಲಿ. ಮೊಬೈಲು ಡ್ಯಾಡ್ ಕಾಲಿಂಗ್, ಯಾರು ಡ್ಯಾಡ್ ಕಾಲಿಂಗ್? ಹಲೋ, ಹಾಯ್. ಹೇ ಬೇಬ್, ಐ ಆಮ್ ನಾಟ್ ಯುವರ್ ಡ್ಯಾಡ್. ಐ ನೋ, ಐ ನೋ. ಆಕ್ಚುಲಿ ದಿಸ್ ಇಸ್ ಮೈ ಮೊಬೈಲ್. ಸರ್, ಕ್ಯಾನ್ ಯು ರಿಟರ್ನ್ ಮೈ ಮೊಬೈಲ್? ಹೇ ಲಿಸನ್, ಹಲೋ ಲಿಸನ್. ಯಾರ್ಯಾರು ಯಾರ್ಯಾರಿಗೆ ಕಾಲ್ ಮಾಡ್ತಾರೆ? ನೀವ್ ಕಣ್ಣೋಡ್ತೇವ್ರ? ಲಿಸನ್, ಹಲೋ. ವೀಕೆಂಡ್ ಕಣೋ, ಸ್ವಲ್ಪ ನಿದ್ದೆ ಮಾಡ್ತೀನಿ ಬಿಡು. ಛೇ, ಯಾರ್ದಿ ಮೊಬೈಲ್ ಹೇಗ್ ಬಂತು? ಏನು ನೆನಪೇ ಆಗ್ತಿಲ್ಲ. ಟೈಮ್ ಬೇರೆ ಸರಿಯಾಗಿ ಸೆಟ್ ಆಗಿಲ್ಲ ಮೊಬೈಲಲ್ಲಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ನಮಸ್ಕಾರ, ನಮಸ್ಕಾರ ಎಲ್ರಿಗೂ, ನಮಸ್ಕಾರ. ಈ ದೇಶ, ಭಾಷೆ, ಜನ, ಸಂಸ್ಕೃತಿಯನ್ನು ನೋಡಲು ಬಂದಿರುವ ನನ್ನ ಪ್ರೀತಿಯ ಕನ್ನಡಿಗರಿಗೆ ಸುಂದರ ಕನ್ನಡ ಭಾಷೆಯಲ್ಲಿ ಎಲ್ಲಾ ಮಾಹಿತಿಯನ್ನು ವಿವರ ಸವಿವರವಾಗಿ ತಿಳಿಸಲು ನಾನು ನಿಮ್ಮೊಂದಿಗೆ ರಾಜ್. ಅಂದ್ರೆ ನೀವು? ನಾನು ವಾರಾಂತ್ಯದ ಪ್ರವಾಸಿ ಮಾರ್ಗದರ್ಶಿ. ವಾಟ್ ಡಸ್ ದಟ್ ಮೀನ್? ನಾವು ಕಲಬುರಗಿ ಕನ್ನಡಿಗರಲ್ವೇ, ಕಂಗ್ಲಿಷ್ ಮಾತ್ರ ಅರ್ಥ ಆಗುತ್ತೆ. ವಾರಾಂತ್ಯದ ಪ್ರವಾಸಿ ಮಾರ್ಗದರ್ಶಿ ಅಂದ್ರೆ ವೀಕೆಂಡ್ ಟೂರಿಸ್ಟ್ ಗೈಡ್. ಇದು ಟೈಮ್ ಸ್ಕ್ವೇರ್, ಹಾರ್ಟ್ ಆಫ್ ದಿ ವರ್ಲ್ಡ್. ನ್ಯೂಯಾರ್ಕ್ಗೆ ಬರುವಂತಹ ಪ್ರತಿ ಒಬ್ಬ ಪ್ರವಾಸಿಗನು ವಿಸಿಟ್ ಮಾಡಲೇಬೇಕಾದ ಪ್ಲೇಸ್. ಅಲ್ಲ, ಇಲ್ಲಿ ವಾಚು ಇಲ್ಲ, ಟೈಮ್ ಇಲ್ಲ, ಮತ್ತೇನಕ್ಕೆ ಹೆಸರು? ನಮ್ ಬೆಂಗಳೂರಲ್ಲಿ ವೈಟ್ ಫೀಲ್ಡ್ ಅನ್ನೋ ಏರಿಯಾ ಇದೆ, ಅಲ್ಲಿರೋ ಫೀಲ್ಡ್ಸ್ ಎಲ್ಲ ವೈಟ್ ಆಗಿರುತ್ತಾ? ಇದು ಎಕ್ಸ್ಚೇಂಜ್ ಪ್ಲೇಸ್. ಒಂದಾನೊಂದು ಕಾಲದಲ್ಲಿ ಇಂಗ್ಲೆಂಡ್ ಇಂದ ಬರ್ತಿದ್ದ ಗೂಡ್ಸ್ಗಳು ಇಲ್ಲಿ ಎಕ್ಸ್ಚೇಂಜ್ ಆಗ್ತಾ ಇದ್ವು. ಇವೆಲ್ಲಕ್ಕಿಂತ ಇಂಪಾರ್ಟೆಂಟ್ ಪ್ಲೇಸ್ ಮತ್ತೊಂದಿದೆ, ನಡೀರಿ ತೋರಿಸ್ತೀನಿ. ಈಗ ನೀವು ನೋಡ್ತಿದ್ದೀರಲ್ಲ, ಇದು ಗ್ರೌಂಡ್ ಜೀರೋ. 17 ವರ್ಷಗಳ ಹಿಂದೆ ವಿಶ್ವದ ಅತಿ ಎತ್ತರದ ವರ್ಲ್ಡ್ ಟ್ರೇಡ್ ಸೆಂಟರ್ ಕಟ್ಟಡಗಳಿದ್ದ ತಾಣ ಇದು. 2001 ನಡೆದ ಭೀಕರ ದಾಳಿಗೆ ನೆಲಸಮ ಅದು. ಅವುಗಳ ನಂತರ ಕಟ್ಟಿದ್ದೇ ಈ ಒನ್ ವರ್ಲ್ಡ್ ಟ್ರೇಡ್ ಸೆಂಟರ್. ಸುಮಾರು 0.5 ಕಿಲೋಮೀಟರ್ ಎತ್ತರ ಇದ್ದ ಓಲ್ಡ್ WTC ಟವರ್ಸ್,
ಅದ್ರ ಮೇಲಿಂದ ಸುತ್ತಮುತ್ತಲಿನ 4 ರಾಜ್ಯಗಳನ್ನು ನೋಡಬಹುದಾಗಿತ್ತು. ಒನ್ ಮಿನಿಟ್, ಸಾರಿ. ಸೆಪ್ಟೆಂಬರ್ 2001 ನಡೆದ ಆ ದುರ್ಘಟನೆಗೆ 9/11 ಅಂತಾರೆ. ಕ್ಷಮಿಸಿ. ಆ ಘಟನೆಯಲ್ಲಿ ಒಟ್ಟು 3,000 ಜನ ಸಾವನ್ನಪ್ಪಿದ್ರು. ಆ 3,000 ಜನರಲ್ಲಿ 4-5 ಜನ ಕನ್ನಡಿಗರು ಅದರಲ್ಲಿದ್ದರು. ಅವರೆಲ್ಲರ ನೆನಪಿಗಾಗಿ ಅವರ ಹೆಸರುಗಳನ್ನು ಇಲ್ಲಿ ಬರೆದಿದ್ದಾರೆ, ನೋಡೋಣ ಬನ್ನಿ. ನೋಡಿ, ಇತಿಹಾಸದ ದಾರುಣ ಘಟನೆಯಲ್ಲಿ ಮಡಿದ ಕನ್ನಡಿಗರ ಹೆಸರುಗಳು ಇಲ್ಲಿವೆ. ಫೋನ್ ಎತ್ಕೊಡಿ, ಪರವಾಗಿಲ್ಲ. ಒಂದು ನಿಮಿಷ. ಅರೆ ಮ್ಯಾಡ್, ವೈ ಆರ್ ಯು ಕಾಲಿಂಗ್ ಅಗೇನ್ ಅಂಡ್ ಅಗೇನ್? ಹೂ ದ ಹೆಲ್ ಆರ್ ಯು? ನಗು ಪರರ ಶತ್ರು, ಕೋಪ ನಿಮಗೆ ಶತ್ರು. ಕನ್ನಡದವರ? ಕ್ಷಮಿಸಿ, ರೇಗ್ಬಿಟ್ಟೆ ನಿಮ್ಮ ಮೇಲೆ. ವಾವ್, ಕನ್ನಡ ಕಿವಿಗೆ ಬಿದ್ದ ತಕ್ಷಣ ಕೆಂಡದಂತ ಕೋಪ ಹಿಮದಂತೆ ಕರಗ್ಬಿಡ್ತು. ಓಕೆ ರಾಜ್, ತುಂಬ ಬ್ಯುಸಿ ಇದ್ದೀರಿ ಅನ್ಸುತ್ತೆ, ನಾಳೆ ಕಾಲ್ ಮಾಡ್ತೀನಿ. ಅಲ್ಲಿವರೆಗೆ ನನ್ನ ಮೊಬೈಲ್ ಜೋಪಾನ. ಇಂಟ್ರೆಸ್ಟಿಂಗ್, ನನ್ನ ಹೆಸರು ನಿಮ್ಗೆ ಗೊತ್ತಿದೆಯಾ? ನಿಮ್ಮ ಹೆಸರು ಗೊತ್ತು, ನೀವು ಇವಾಗ ಯಾರ ಜೊತೆ ಎಲ್ಲಿದ್ದೀರಾ ಅಂತಾನೂ ಗೊತ್ತು. ಹುಡ್ಕಾಡ್ಬೇಡಿ, ನಾನು ಕಾಣಿಸೋದಿಲ್ಲ. ಅಂದ್ರೆ ನೀವು ನನ್ನ ನೋಡ್ತಾ ಇದ್ರಿ, ಇಲ್ಲೇ ಎಲ್ಲೋ ಇದ್ದೀರಾ, ಕಾಣ್ತಾ ಇಲ್ಲ. ಐ ಗಾಟ್ ಯು. ರಾಜ್ ಬಂದೆ, ಒಂದು ನಿಮಿಷ. ಓ, ಒಂದು ಸೆಕೆಂಡಲ್ಲಿ ಮಾಯ ಆಗ್ಬಿಟ್ರಾ? ಓ ಮೈ ಗಾಡ್. ಕೀಪ್ ಸರ್ಚಿಂಗ್, ಕಾಲ್ ಯು ಟುಮಾರೋ, ಬಾಯ್. ರೀ ರೀ ರೀ, ಒನ್ ಫ್ರೆಂಡ್ಸ್, ಲೆಟ್ ಅಸ್ ಗೋ ಟು ಅನದರ್ ಪ್ಲೇಸ್. ಕಂಗ್ರಾಟ್ಸ್ ರಾಜ್, ಬ್ಯೂಟಿಫುಲ್ ಮಾಡೆಲ್ ಮೇಲೆ ಸರ್. ನೆಕ್ಸ್ಟ್ ಫೋಟೋಶೂಟ್ ನಿಮಗೆ ಕೊಟ್ಟದಲ್ಲಂತೆ? ಯಾ, ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಹರ್. ಓಕೆ, ಅವಳು ಫೋಟೋಶೂಟ್ ಮಾಡಬೇಕನ್ನೋದು ನನ್ನ ಡ್ರೀಮ್ ಆಗಿತ್ತು. ಹೇಗೆ ಸಾಧ್ಯ ರಾಜ್? ಇದೆಲ್ಲ ವರ್ಕಲ್ಲಿ ಬ್ಯುಸಿ, ವೀಕೆಂಡ್ ಆದರೆ ಮಾಡೆಲ್ ಫೋಟೋಗ್ರಫಿ, ಟೂರಿಸ್ಟ್ ಗೈಡು, ತುಂಬ ಬ್ಯುಸಿ. ಹ್ಞೂ, ಅದೆಲ್ಲ ಬಿಡಪ್ಪ, ಇದೇ ಖುಷಿಯಲ್ಲಿ ಪಾರ್ಟಿ ಮಾಡೋಣ. ಓಕೆ, ನಮ್ಮ ಅಡ್ಡ ಇಲ್ಲಿದೆ, ಲೆಟ್ಸ್ ಗೋ. ಯಾರು ಅದು? ಶರತ್. ಒಂದ್ ನಿಮಿಷ. ಬರೀ ಮೊಬೈಲಲ್ಲೇ ಮಾತಾಡೋ ಕನ್ನಡತಿ, ನೋಡಿದ ತಕ್ಷಣ ಮಾಯವಾಗುವ ಮಾಯಾವತಿ, ಹೇಗಿದ್ದೀರಿ? ಮಾತಲ್ಲೇ ಮರಳು ಮಾಡುವ ಮಲ್ಲ, ರಾತ್ರಿ ಆದರೆ ಸಾಕು ಕಂಠ ಪೂರ್ತಿ ಕುಡಿಯುವ ಬೀರ್ಬಲ. ನಾನ್ ಚೆನ್ನಾಗಿದ್ದೀನಿ. ಸಮಹೌ ನಮ್ಮ ಜಾತ್ಕೆ ಎಲ್ಲ ಜಾಲಾಡ್ದಂಗಿದ್ದೀರಿ. ಸರಿ ಬಿಡಿ, ನಿಮ್ಮ ಆಕಳೆ ಮುಂದೋಗ್ಲಿ, ನಮ್ಮ ಹೋರಿನೇ ಹಿಂದೆ ಬರುತ್ತೆ. ಏನಂದ್ರಿ? ಆಕಳು ಹೋರಿ? ಹಾಗೇನೂ ಇಲ್ಲ, ಹೋಗ್ಲಿ ಬಿಡಿ ಅಂದೆ ಅಷ್ಟೇ. ಸರಿ, ಈಗ್ಲಾದ್ರೂ ಹೆಸರು ಹೇಳ್ತೀರಾ? ಎಸ್ ಮಾಡಿ. ಓ ಮೈ ಗಾಡ್, ಬಿಸಿಲು ಕುದುರೆ ನಾ ನೋಡೋಕೆ ಚೆನ್ನ, ಅನುಭವಿಸೋಕೆ ಕಷ್ಟ, ಹಾಗೇನೆ ಹುಡುಗಿಯರ ಹೆಸರು ಕೇಳೋಕೆ ಇಷ್ಟ, ಗೆಸ್ಟ್ ಮಾಡೋದು ತುಂಬಾ ಕಷ್ಟ. ನಿಮ್ ಹುಸರಲ್ಲಿ ಹಸಿರಾಗಿ ಇರಲು ಬಯಸುವ ಹುಡುಗಿ ಹೆಸರು ಗೆಸ್ಟ್ ಮಾಡೋದಿಲ್ಲ ಅಂದ್ರೆ ಏನು ರಾಜ್? ಯು ಸೇಡ್ ಸಮಥಿಂಗ್. ನಥಿಂಗ್. ಮನ್ಸಿಂದ ಹುಡುಕಿದ್ರೆ ದೇವ್ರು ಸಿಗ್ತಾನೆ, ಹೃದಯದಿಂದ ಗೆಸ್ಟ್ ಮಾಡಿದ್ರೆ ಒಂದ್ ಹುಡುಗಿ ಹೆಸರು ಸಿಗಲ್ವಾ? ಹೃದಯ ಇದ್ರೆ ತಾನೆ ಗೆಸ್ಟ್ ಮಾಡೋಕೆ. ಅಂದ್ರೆ ನಿಮ್ ಹೃದಯ ಬೇರೆ ಯಾರಿಗೋ ಕೊಟ್ಟಾಗಿದೆ. ಕೆಟ್ಟೋಗಿದೆ ಹೃದಯ, ಕಿತ್ತೋಗಿದೆ, ಯಾರೂ ಪ್ರೀತಿಸೋರಿಲ್ದೆ ಎಲ್ಲೋ ಕಳೆದೋಗಿದೆ. ಸರಿ ಬಿಡಿ, ನಿಮ್ಮ ಹೆಸರಂತೂ ಗೆಸ್ ಮಾಡೋಕೆ ನನ್ನಿಂದ ಆಗಲ್ಲ, ಬಟ್ ನೀವೇನಾದರೂ ಸ್ವಲ್ಪ ಹಿಂಟ್ಸ್ ಕೊಟ್ರೆ ನೀವು ಎಲ್ಲಿದ್ದೀರಿ ಅಂತ ಹೇಳೋ ಟ್ಯಾಲೆಂಟು ನನ್ನ ಹತ್ರ ಇದೆ. ಇಂಟ್ರೆಸ್ಟಿಂಗ್. ಸರಿ, ನಾನು ಎಲ್ಲಿದ್ದೀನಿ ಹೇಳಿ. ಹಿಂಟ್ಸ್ ಪ್ಲೀಸ್. ಅಮೇರಿಕಾದ ದಕ್ಷಿಣ ಭೂಮಿಯ ಉದರದಿಂದ ಇಟ್ಟ ಗುರಿ. ತುಂಬಾ ಕಷ್ಟ, ಬಟ್ ಲೆಟ್ ಮಿ ಟ್ರೈ. ಅಮೇರಿಕಾದ ದಕ್ಷಿಣ ದಿಕ್ಕು, ಯಾವ ದೇಶಗಳಿವೆ? ಪೋರ್ಟೋರಿಕೋ, ಪನಾಮಾ, ಮೆಕ್ಸಿಕೋ. ಲೆಟ್ ಮಿ ಟೇಕ್ ಮೆಕ್ಸಿಕೋ. ನೆಕ್ಸ್ಟು ಉದರ. ಉದರ ಅಂದರೆ ಹೊಟ್ಟೆ. ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಫುಡ್ ಅಂದರೆ ಮೆಕ್ಸಿಕನ್ ಫುಡ್ ಅಂದರೆ ಚಿಪೋಟ್ಲೆ. ನೆಕ್ಸ್ಟ್ ವರ್ಡ್ ಗುರಿ. ಗುರಿ ಅಂದರೆ ಗುರಿ ಅಂದರೆ ಟಾರ್ಗೆಟ್. ಐ ಗಾಟ್ ಇಟ್. ನೀವೀಗ ಚಿಪೋಟ್ಲೆ ಮತ್ತು ಟಾರ್ಗೆಟ್ ಮಧ್ಯದಲ್ಲಿದ್ದೀರಾ, ಆಮ್ ಐ ಕರೆಕ್ಟ್? ವಾವ್, ದಟ್ಸ್ ಇಂಪ್ರೆಸಿವ್. ಐ ಆಮ್ ಪಲ್ಲವಿ. ಯಾರಿಗೆ ಇಷ್ಟ ಇಲ್ಲ ಹೇಳಿ, ಜೇನಿನ ಸವಿ. ಗೀತೆಯ ಸೊಬಗು ಹೆಚ್ಚಿಸಲು ಬೇಕೇ ಬೇಕು ಪಲ್ಲವಿ. ತುಂಬಾ ಚೆನ್ನಾಗಿದ್ದಾರೆ ನಿಮ್ಮ ಹೆಸರು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಸರು ಪಲ್ಲವಿ, ಮ್ಯೂಸಿಕ್ ಸಂಬಂಧಪಟ್ಟಿದ್ದು. ಇನ್ನೊಂದು ಕೋಇನ್ಸಿಡೆನ್ಸ್ ಗೊತ್ತಾ, ನಾನು ನಿಂತಿರೋದು ಕೂಡ ಒಂದು ಮ್ಯೂಸಿಕ್ ಸ್ಕೂಲ್ ಎದುರಿಗೆ. ನಾನೊಂದು ಸರ್ಪ್ರೈಸ್ ಕೊಡ್ಲಾ? ಅದೇ ಮ್ಯೂಸಿಕ್ ಸ್ಕೂಲ್ನಲ್ಲಿ ನಾನು ಮ್ಯೂಸಿಕ್ ಕಲಿತಾ ಇರೋದು. ಓ ಮೈ ಗಾಡ್, ವರ್ಲ್ಡ್ ಇಸ್ ಸ್ಮಾಲ್.
ನನ್ ಮ್ಯೂಸಿಕ್ ಸ್ಕೂಲ್ ಎದುರಿಗೆ ನಿಮ್ ಡ್ರಿಂಕಿಂಗ್ ಅಡ್ಡ ಇರೋದು. ನೀವು ನನ್ನ ತುಂಬಾ ದಿನದಿಂದ ಫಾಲೋ ಮಾಡ್ತಿದ್ರ ಅಂತಾಯ್ತು. Melissa, can you adjust your hair please? No, not like that. Hold on. Now your hairstyle looks good. Perfect. Melissa, you look awesome in these photos. Am I? Let me see. Wow, I'm looking gorgeous and dashing. You really have an awesome taste in beauty. Melissa, last photo of the day. You stand looking towards 1WTC building. I will take a few photos. Fine? Is this okay? Hey Pallavi. Is this okay? Eenu saundarya aradhakaru tumba busy agiddira model jothe. Illu neenu nanna nodta idiya? Hey, I'm standing here. What are you searching? Melissa, girlfriend? Yeah. Hello? Are you crazy? A flower cannot blossom without sunshine, and a man cannot live without love. I wonder how beautiful she is. Continue talking. Let's photoshoot next week. Are you sure? Okay. Raj, are you mad? Nani yavaga nin girlfriend ada? Pallavi, modala kalana modala maatige nan sotode. ಒಂದ್ ತಿಂಗಳ ಮೇಲಾಯ್ತು ನಾವಿಬ್ರು ಪ್ರತಿ ದಿನ ಗಂಟೆಗಟ್ಟಲೆ ಮಾತಾಡ್ತಿದೀವಿ. ಇನ್ನು ನನ್ನ ಹೃದಯನ ನನ್ ಗೊತ್ತಿಲ್ಲದೆ ಕದ್ದು ಬಿಟ್ಟಿದ್ಯಾ. ಐ ಥಿಂಕ್ ಐ ಮೀನ್ ಲವ್ ವಿತ್ ಯು ಪಲ್ಲವಿ. ಬಟ್ ನಾನ್ ನಿನ್ಗೆ ಕಾಲ್ ಯಾಕೆ ಮಾಡ್ತಿದೀನಿ ಅಂದ್ರೆ ನನ್ ಮೊಬೈಲ್ ನಿನ್ನಲ್ಲಿದೆ. ನನಗ್ ಗೊತ್ತಿಲ್ಲದೆ ನನ್ನ ಫಾಲೋ ಮಾಡ್ತಾ ಇದೀಯಾ, ನನ್ನ ನೋಡ್ತಾ ಇದೀಯಾ. ನಿನಗೆ ಈ ಫೋನ್ ಬೇಕು ಅಂದ್ರೆ ನೇರವಾಗಿ ಬಂದು ತಗೊಂಡು ಹೋಗ್ತಾ ಇದ್ದೆ. ಮೊಬೈಲ್ ಬರೀ ನೆಪ ಮಾತ್ರ. ಬಟ್ ರಾಜ್ ಅದು ಹೇಳಿ ಮೇಡಮ್, ಅದು ಇದು ಇನ್ನೇನಾದ್ರು. ರಾಜ್, ರಾಜ್ ತಡಿಯೋ. ಏನೋ ಆಗಿದೆ ನಿನಗೆ? ಆ ಪ್ರಶ್ನೆ ನಾನು ನಿನ್ನ ಕೇಳಬೇಕು. ಏನೋ ಆಗಿದೆ ನಿನಗೆ? ಎರಡು ತಿಂಗಳೇ ನೋಡ್ತಾ ಇದ್ದೀನಿ, ಯಾವಾಗಲೂ ಮೊಬೈಲ್ ಅಂಟಿಕೊಂಡಿರ್ದೀಯಾ. ನಿನ್ಗೆ ಗೊತ್ತಿಲ್ಲ ಸರ್, ನಾನು ಪಲ್ಲವಿ ಡೀಪ್ ಲವಲ್ಲಿದ್ದೀವಿ. ಅವಳ ಜೊತೆ ಎಷ್ಟು ಮಾತ್ರ ಮಾತಾಡ್ತಾ ಇರ್ಬೇಕನ್ಸುತ್ತೆ. ಹಾಳಾಗೋಗು. ಎಷ್ಟು ಕುಡಿದ್ರು ಕುಡ್ಬೇಕನ್ಸುತ್ತೆ, ಸಿಕ್ಕಬಟ್ಟ ಕುಡಿದ್ರೆ ವಾಂತ ಆಗುತ್ತೆ. ಎಷ್ಟೊಂದು ಡೀಪ್ ಆಗಿ ಲವ್ ಮಾಡ್ತಾರಪ್ಪ. ಅಳತೆ ಆಕಾರ ಇಲ್ದ ಬರೀ ಅನುಭವಕ್ಕೆ ಸಿಗೋ ಪ್ರೀತಿ ಕಣ ನಮ್ದು. ಅವಳ ಜೊತೆ ಮಾತಾಡ್ತಾ ಇದ್ರೆ ಹಸಿದ ಹೊಟ್ಟೆ ತುಂಬ ಹೋಗುತ್ತೆ, ಬೆಟ್ಟದಂತ ಟೆನ್ಷನ್ ಮಾಯ ಆಗುತ್ತೆ, ಕೆಂಡದಂತ ಕೋಪ ಐಸ್ ಅಂತೆ ಕರಗೋಗುತ್ತೆ. Don't believe, I'll prove it. Om Pallavi Namaha. Hey, you gone mad or what? Adella bidappa istara dara kodtara nibru sarana meeta ida illa kana tumba sala meet agona anta kelidini adyako gottilla avoid maartta idale ibru onde country alli idira onde city alli idira ಸಮೋ ಮೀಟ್ನಾ. ಹ್ಮ್ ಓಕೆ. ಬೇಬಿ ತುಂಬಾ ನೋಡ್ಬೇಕನ್ಸ್ತಾ ಇದೆ ನಿನ್ನ. ಸೀರಿಯಸ್ಲಿ ಈಗ ನೋಡ್ಬೇಕನ್ಸ್ತಾ ಇದೆ. ಕ್ರೇಜಿ ರಾಜ್, ಬೇಡ ಅಂತ ಹೇಳಿದ್ನಲ್ಲ. ಯಾಕೆ? ಅದು ಹಾಗೇನೆ ಸುಮ್ನೆ. ಬೇಬಿ ನೀನ ನೋಡ್ದಿರಕ್ಕಾಗಲ್ಲ ನನ್ಗೆ. ತಲೆ ಕೆಟ್ಟಿದ್ಯಾ? ಮಕ್ಳು ತರ ಆಡ್ಬೇಡ. ನೀನು ರವಿಚಂದ್ರನ್ ಬಿಗ್ ಫ್ಯಾನ್ ಅಲ್ವಾ? ಯಾರೇ ನೀನು ಚೆಲ್ವೆ ಫಿಲ್ಮ್ ನೋಡ್ತಿದ್ಯಾ? ಅದ್ರಲ್ಲಿ ರವಿಚಂದ್ರನ್ ತನ್ನ ಹುಡ್ಗಿನ ಕೊನೆಯವರೆಗೂ ನೋಡ್ದೆ ಬರೀ ಲೆಟರ್ ನಲ್ಲೇ ಪ್ರೀತಿ ಮಾಡ್ತಾರೆ ಗೊತ್ತಾ? ಅವ್ರ ಅಭಿಮಾನಿಯಾಗಿ ನೀನು ಈ ತರ ಸಾಯೋ ಮಾತಾಡಿದ್ರೆ ಹೇಗೆ ಹೇಳೋ? ಪಲ್ಲವಿ, ಇಷ್ಟು ದಿನ ನಾವು ಮೆಂಟಲಿ ತುಂಬ ಕನೆಕ್ಟ್ ಆಗಿದ್ದೀವಿ, ನಾಳೆಯಿಂದ ಫಿಸಿಕಲಿ ಕನೆಕ್ಟ್ ಆಗೋಣವಾ? ರಾಜ್, ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್?
ಬೇಬಿ ಏನಾಯ್ತು? ಛೇ, ನೀನ್ ಇಂತ ಹುಡ್ಗ ಅಂತ ಅನ್ಕೊಂಡಿರ್ಲಿಲ್ಲ. ಇಷ್ಟು ಕೊಳಕಿದೆ ನಿನ್ ಮನ್ಸು. ಪಲ್ಲವಿ, ಏನಾಯ್ತು ಅಂತ ಈ ತರ ಸಿಟ್ಟಿ ಹೇಳ್ತಿದೀಯ? ನಾನೇನ್ ತಪ್ಪು ಮಾತಾಡಿದೆ? ನೀನ್ ಮಾತಾಡಿ ತಪ್ಪಲ್ವಾ ರಾಜ್? ಫಿಸಿಕಲಿ ಕನೆಕ್ಟ್ ಆಗೋಣ ಅಂದ್ರೆ ಏನು? ಪ್ರೀತಿ ಮಾಡ್ತಿದೀವಿ ಅಂದ ತಕ್ಷಣ ಫಿಸಿಕಲ್ ರಿಲೇಶನ್ಶಿಪ್ ಆಗ್ಲೇಬೇಕು ಅಂತಾನಾ ನಿನ್ ಎಕ್ಸ್ಪೆಕ್ಟೇಷನ್? ಸ್ಟಾಪ್ ರಾಜ್, ಮಾತಾಡ್ಬೇಡ. ಐ ಗಾಟ್ ಹರ್ಟ್ ಬೈ ಯು. ಪಲ್ಲವೀನ ಹೇಳಸು. ನಾನೇನು ಹೇಳಿದೆ? ಅವಳು ಇನ್ನೇನೋ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಛೇ ಸುಮ್ಮನೆ ಅವಳನ್ನ ಹರ್ಟ್ ಮಾಡ್ಬಿಟ್ಟೆ, ಅವಳನ್ನ ಅಳಿಸ್ಬಿಟ್ಟೆ. ರಾಜ್, ಆರ್ ಯು ಆಲ್ ರೈಟ್? ಆಮ್ ಓಕೆ, ಆಮ್ ಓಕೆ. ಮೆಲಿಸಾ, ಲಿಟಲ್ ಆಟಿಟ್ಯೂಡ್ ಆನ್ ಯುವರ್ ಫೇಸ್ ಪ್ಲೀಸ್. ಛೇ, ಸರಿಯಾಗಿ ಬರಲಿಲ್ಲ. ಕ್ಯಾನ್ ಯು ಬ್ರಿಂಗ್ ಸ್ಮೈಲ್ ಆನ್ ಯುವರ್ ಫೇಸ್? ಛೇ, ಸರಿಯಾಗಿ ಬರ್ತಿಲ್ಲ ಫೋಟೋಸ್. ಏನಾಗಿದೆ ಇವತ್ತು ನನಗೆ? ಬ್ರಾ, ವಾಟ್ ಹ್ಯಾಪೆಂಡ್? Things are not going smooth today. Why am I not looking good today? Yeah. What? I'm sorry. My mind is not good. I think you got a little disturbed. Let's just photo shoot next week. Are you sure? Okay. Thank you. What? ಎಲ್ಲೋ ಕಲ್ಗೋದಿಯ? ಆಫೀಸ್ಗೆ ಹೋಗ್ತಾ ಇಲ್ಲ, ಫೋಟೋಶೂಟು ಚೆನ್ನಾಗಿ ಮಾಡಿಲ್ಲ. ಏನಾಗಿದೆ ನಿಮಗೆ? ಕಾಫಿಗೆ ಶುಗರ್ ಹಾಕಿಲ್ವೇನೋ? ಸರಿಯಾಗಿದೆ? ಛೇ, ನನಗೆ ಏನೋ ಆಗಿದೆ. ಪಲ್ಲವಿ ಇಲ್ಲದ ಕವನ, ಪಲ್ಲವಿ ಇಲ್ಲದ ಜೀವನ, ವೇಸ್ಟ್ ಕಣ. ತುಂಬ ಡಿಸ್ಟರ್ಬ್ ಆಗಿದೆ ಕಣ. ಅವಳು ಏನೋ ಬಿಸಿ ಇರಬಹುದು, ಅದಕ್ಕೆ ಫೋನ್ ಮಾಡಿಲ್ಲ. ನಾಲ್ಕು ದಿನ ಆಯ್ತು. ಪಲ್ಲವಿ, ವಾಟ್ ಹ್ಯಾಪನ್? ಯು ಆಲ್ ರೈಟ್? ಐ ಆಮ್ ಓಕೆ ರಾಜ್. ಬೇಬಿ, ನಿನ್ ಧ್ವನಿ ಯಾಕೆ ಡಲ್ ಆಗಿದೆ? ಏನಾಯ್ತು? ನಥಿಂಗ್ ರಾಜ್. ಭಾನತರ ಹಾರಾಡ್ಬೇಕು ಅಂತ ಆಸೆ ಇರೋ ಒಪ್ಪಿಗೆ ಕೆಲ ವರ್ಷಗಳ ಹಿಂದೆ ರೆಕ್ಕೆ ಮುರಿದಿತು. ಆದ್ರೆ ಆತ್ಮವಿಶ್ವಾಸ ಆಯ್ತು. ಮೊನ್ನೆ ಅದು ಸತ್ತೋಯ್ತು. ಇನ್ನು ಆ ಮಾತುಗಳಿಂದ ಹೊರಡ್ ಬಂದಿರುವ ಅವಳನ್ನ ಯಾಕಷ್ಟು ಮನ್ಸಿಗೆ ಹಚ್ಕೊಂಡಿದೀಯ? ಹೃದಯ ಕಚ್ಕೊಂಡಿರೋ ಮಾತು ಮನ್ಸಿಗೆ ಹಚ್ಕೊಳ್ಳೇಬೇಕಲ್ವಾ ರಾಜ್? ಪಲ್ಲವಿ ಪ್ಲೀಸ್. ಏನ್ ಮಾಡ್ಲಿ ರಾಜ್, ನಾನ್ ಇರೋದೇ ಹೀಗೆ. ಯಾರನ್ನೂ ಬೇಗ ಹಚ್ಕೊಳ್ಳೋದಿಲ್ಲ, ಬಟ್ ಹಚ್ಕೊಂಡ್ರೆ ಬಿಡೋಲ್ಲ. ಪಲ್ಲವಿ, ಅವತ್ತಿನ ನನ್ನ ಮಾತುಗಳು ಇಲ್ಲಿ ಹೇಗೆ ಅರ್ಥ ಆಯ್ತು ಗೊತ್ತಿಲ್ಲ, ಬಟ್ ಲೆಟ್ ಮಿ ಕ್ಲಾರಿಫೈ ಯು. ನಾವಿಬ್ರು ತುಂಬಾ ದಿನದಿಂದ ಮಾತಾಡ್ತಿದೀವಿ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದೀವಿ. ನಿನ್ನ ಮನಸ್ಸಲ್ಲಿ ಅಂದ್ಕೊಂಡ ಮಾತು ನನ್ ಕಿವಿ ಕಳಿಸುತ್ತೆ, ನನಗೆ ದುಃಖ ಆದ್ರೆ ನಿನಗ್ ಕಣ್ಣೀರ್ ಬರುತ್ತೆ. ಅದಕ್ಕೆ ಹೇಳಿದ್ದು ನಾವಿಬ್ರು ಮೆಂಟಲಿ ತುಂಬಾ ಕರೆಕ್ಟ್ ಆಗಿದೀವಿ ಅಂತ. ಬಟ್ ಇಷ್ಟೆಲ್ಲ ಡೀಪ್ ಆಗಿ ಲವ್ ಮಾಡ್ತಿದ್ರು, ಒಮ್ಮೆ ಆದ್ರೆ ನಾವು ಭೇಟಿ ಆಗಿದೀವ? ಅದಕ್ಕೆ ಹೇಳಿದ್ದು ಫಿಸಿಕಲಿ ಕನೆಕ್ಟ್ ಆಗೋಣ ಅಂತ. ಅಂದ್ರೆ ನೀನು ನನ್ ಮುಂದೆ ಫಿಸಿಕಲಿ ಇರುವ ಅಂತ ಅಷ್ಟೇ. ನನಗೂ ಒಂದಿಷ್ಟು ಆಸೆಗಳಿವೆ ಪಲ್ಲವಿ. ನಿನ್ನ ಮಡಿಲಲ್ಲಿ ಮಗುವಾಗಿ ಮಲಗುವ ಆಸೆ. ಮಳೆ ಬಂದ್ರೆ ನಿನ್ನ ನನ್ನ ಗುಬ್ಬಚ್ಚಿಯಾಗಿ ಬಚ್ಚಿಟ್ಕೊಳ್ಳೋ ಆಸೆ ಪಲ್ಲವಿ. ನಾವಿಬ್ರು ಕೈ ಕೈ ಹಿಡ್ಕೊಂಡು ರಾಜ್ಯಗಳು, ದೇಶ ವಿದೇಶಗಳನ್ನ ನಿನ್ ಜೊತೆ ಓಡಾಡೋ ಆಸೆ ಪಲ್ಲವಿ. ಆದ್ರೆ ನಿನ್ ಯಾವ ಆಸೆನೂ ನೆರವೇರಿಸೋ ಸ್ಥಿತಿಯಲ್ಲಿ ನಾನಿಲ್ಲ ರಾಜ್. ನಾನು ನೀನು ಒಂದಾಗೋಕ್ ಆಗೋಲ್ಲ. ಏನ್ ಪಲ್ಲವಿ, ಹೊಸ ಏನೋ ಹೇಳ್ತಾ ಇದೆಯಲ್ಲ. ಹೊಸ್ತಾಗೇನು ಇಲ್ಲ ರಾಜ್, ಇರೋದ್ನೇ ಹೇಳ್ತಾ ಇದ್ದೀನಿ. ನಾವಿಬ್ರು ಒಂದಾಗೋಕ್ ಆಗೋದಿಲ್ಲ. ಯಾಕಂದ್ರೆ ನೀನ್ ಹೊಂದ್ಕೊಂಡಾಗೆ ನನ್ ಸುಂದರಿ ಅಲ್ಲ, ಅರ್ಧ ಮುಖ ಸುಟ್ಟು ಕಲೆ ಇರುವ ಕುರೂಪಿ, ಒಂದು ಕಾಲಿಲ್ಲದ ಕುಂಟಿ. ಎರಡ್ ಸಾವಿರದ ಒಂದು, ನನ್ಗಾಗ 6 ವರ್ಷ. ಅಪ್ಪ ಅಮ್ಮ ನಾನು, ಸುಂದರ ಪ್ರಪಂಚ, ನೋಡಿದವರಿಗೆ ಒಟ್ಟಿ ಕಿಚ್ಚು ಹುಟ್ಟಿಸುವಷ್ಟು ಪ್ರೀತಿ. ನನ್ನ ಅಪ್ಪನ ಒಂದೇ ಒಂದು ಆಸೆ, ನಾನು ದೊಡ್ಡವಳಾದ ಮೇಲೆ ನನ್ ಮಾಡೆಲ್ ಮಾಡ್ಬೇಕು ಅಂತ. ಎಲ್ಲೇ ಫ್ಯಾಷನ್ ಶೋ ಇದ್ರು ನನ್ನ ಕರ್ತ್ಕೊಂಡು ಹೋಗ್ತಾ ಇದ್ರು.
ಅವತ್ತು ಸೆಪ್ಟೆಂಬರ್ 11 ವರ್ಲ್ಡ್ ಟ್ರೇಡ್ ಸೆಂಟರ್ ನಾರ್ತ್ ಟವರ್ ಸೆಂಟ್ರಲ್ ಹಾಲ್ನಲ್ಲಿ ಫ್ಯಾಷನ್ ಶೋ ಇತ್ತು. ಅದನ್ನು ನೋಡಲು ನಾನು ಅಪ್ಪ ಖುಷಿಯಿಂದ ಹೋಗಿದ್ವಿ. ದೇವ್ರಿಗೆ ನಾವು ಚೆನ್ನಾಗಿರೋದು ಇಷ್ಟ ಇರಲಿಲ್ವೇ ಏನೋ. ಇಲ್ಲಿಂದಲೋ ಬಂದ ಫ್ಲೈಟ್ ನಾವಿದ್ದ ಬಿಲ್ಡಿಂಗಿಗೆ ಡಿಕ್ಕಿ ಹೊಡಿತು, ಬ್ಲಾಸ್ಟ್ ಆಯ್ತು. ಇಡೀ ಟವರ್ ಆಗಿ ಕುಸಿದು ಬಿತ್ತು, ದಟ್ಟವಾದ ಹೊಗೆ, ಎಲ್ಲೆಲ್ಲೂ ಹಾಹಾಕಾರ. ಒಂದೇ ಕ್ಷಣದಲ್ಲಿ ಸುಂದರವಾಗಿದ್ದ ನನ್ನ ಪ್ರಪಂಚ ಕತ್ತಲೆಗೆ ಸರಿದು ಹೋಯಿತು. ನನ್ನ ಅಪ್ಪ ದಟ್ಟವಾದ ಹೊಗೆಯಲ್ಲಿ ಬೂದಿಯಾದ್ರು. ನನ್ನ ಒಬ್ಬಳನ್ನೇ ಒಂಟಿಯಾಗಿ ಬಿಟ್ಟು ಭಾರದ ಲೋಕಕ್ಕೆ ಹೋದ್ರು. ನನ್ನ ಕಣ್ ತೆರೆದಾಗ ಹಾಸ್ಪಿಟಲ್ ಮಂಚದಲ್ಲಿದ್ದೆ, ಒಂದು ಕಾಲಿಲ್ಲದ ಕುಂಟಿಯಾಗಿದ್ದೆ, ನನಗೆ ನಾನೇ ಗುರುತು ಸಿಗದ ಕುರೂಪಿಯಾಗಿದ್ದೆ. ಆ ಘಟನೆ ಆದ ಎಷ್ಟೋ ವರ್ಷಗಳು ನಾನು ಡಿಪ್ರೆಷನ್ ಅಲ್ಲಿದ್ದೆ. ಅಪ್ಪ ಇಲ್ಲದ ಜೀವನ ಬೇಡ ಅಂತ ಸಾಯ್ಲಿಕ್ಕೆ ಪ್ರಯತ್ನ ಪಟ್ಟೆ. ಒಂದಿನ ಟಿವಿ ನೋಡ್ತಿರುವಾಗ ರವಿಚಂದ್ರನ್ ಅವರ ಸ್ಪೀಚ್ ನೋಡ್ತಿದ್ದೆ. ಅವರ ಆ ಮಾತುಗಳು ನನ್ನ ಅಪ್ಪ ಜೀವಂತ ಇಲ್ಲೋ ಅನ್ನೋ ಭಾವನೆಗಳನ್ನ ದೂರ ಮಾಡಿದ್ವು. ತೀರಿಕೊಂಡಿದ್ದ ಅಪ್ಪನನ್ನು ಹೇಗೆ ಜೀವಂತವಾಗಿರಿಸೋದು ಅನ್ನೋದನ್ನ ಕಲಿಸ್ಕೊಟ್ವು. ಅವಾಗಿನಿಂದ ನನ್ನ ಅಪ್ಪನನ್ನು ಪ್ರತಿ ದಿನ ನೆನೆಸ್ಕೋತಿದ್ದೆ. ಪ್ರತಿ ಶನಿವಾರ ಗ್ರೌಂಡ್ ಜೀರೋ ಹತ್ತಿರ ಹೋಗಿ ನನ್ನ ಅಪ್ಪನ ಹೆಸರನ್ನು ನೋಡ್ತಿದ್ದೆ. ಯಾರಾದ್ರೂ ನನ್ನ ಅಪ್ಪನ ಹೆಸರು ನೋಡ್ತಾರೇನೋ, ಅವರ ಸಾಧನೆ ಹೊಗಳ್ತಾರೇನೋ ಅಂತ ಕಾಯ್ತಾ ಇದ್ದೆ. ಒಂದಿನ ನೀನು ಒಂದಿಷ್ಟು ಟೂರಿಸ್ಟ್ಗಳ ಜೊತೆ ಕನ್ನಡ ಮಾತಾಡ್ತಾ ನನ್ನ ಅಪ್ಪನ ಬಗ್ಗೆ ಮಾತಾಡ್ತಾ ಇದ್ದದ್ದನ್ನು ನೋಡ್ದೆ. ಮರಳು ಗಾಡಿನಲ್ಲಿ ಓಯಾ ಸೀಸು ಸಿಕ್ಕಷ್ಟು ಖುಷಿಯಾಯ್ತು. ಹಾಗೆ ನಿನಗೆ ಗೊತ್ತಿಲ್ಲದೆ ನಿನ್ನ ಫಾಲೋ ಮಾಡ್ದೆ. ನನ್ನ ಸಂಗೀತ ಸ್ಕೂಲ್ ಹತ್ರ ನೀನು ಪ್ರತಿ ದಿನ ರಾತ್ರಿ ಕುಡಿಲಿಕ್ಕೆ ಬರ್ತಾ ಇರೋದು ನೋಡ್ದೆ. ನಿನ್ ಮಾತಾಡಿಸ್ಬೇಕು ಅಂತ ನಾನೇ ನಿನ್ಗೆ ಕಾಣಿಸೋ ಹಾಗೆ ನನ್ನ ಮೊಬೈಲ್ನ ರೋಡ್ ಪಕ್ಕದಲ್ಲಿಟ್ಟೆ. ನೀನ್ ಬರುವಾಗ ರಿಂಗ್ ಮಾಡ್ದೆ. ಮರುದಿನ ಗ್ರೌಂಡ್ ಜೀರೋ ಹತ್ತಿರ ಮತ್ತೆ ನೀನು ಬಂದಾಗ ನಿನ್ಗೆ ಕಾಲ್ ಮಾಡ್ದೆ. ಪ್ರೀತಿಯಲ್ಲಿ ಬಿದ್ದೆ. ಆ ದೇವರ ಆಟ ಯಾರಿಗೆ ಗೊತ್ತು ಪಲ್ಲವಿ? ನಿನ್ನಿಂದ ನೀವಪ್ಪ ಕಿತ್ಕೊಂಡ, ಬಟ್ ನಿನ್ನ ನನಗೆ ಪ್ರೀತಿಯ ಉಡುಗೊರೆಯಾಗಿ ಕೊಟ್ಟ. ಆದ್ರೆ ಮತ್ತೇನು ಆದ್ರೆ? ಇಲ್ಲ ರಾಜ್, ನಾವಿಬ್ರು ಒಂದಾಗೋಕ್ ಆಗೋದಿಲ್ಲ. ನಾವಿಬ್ರು ವಿರುದ್ಧ ದಿಕ್ಕಿನಲ್ಲಿ ಇರೋರು ರಾಜ್. ನಿನ್ ಸೌಂದರ್ಯವನ್ನು ಇಷ್ಟಪಡೋ ಹುಡುಗ, ಆದ್ರೆ ನಾನು ನೀನ್ ಜಗತ್ತು ಸುತ್ತಬೇಕು ಅನ್ನೋ ಕನಸು ಕಾಣ್ತಾ ಇರೋ ಹುಡುಗ, ಆದ್ರೆ ನಾನು ನನ್ನಿಂದ ನಿನ್ನೆಲ್ಲ ಆಸೆ ಕನಸುಗಳು ಮಣ್ಣಾಗೋದು ಬೇಡ ರಾಜ್. ಇದಕ್ಕೆ ನಾನು ನಿನ್ನನ್ನ ಮೀಟ್ ಮಾಡದೆ ಇರೋದು. ಪಲ್ಲವಿ, ಈಗ ಹೇಳ್ತೀನಿ ಕೇಳು. ನಿನ್ನ ಪ್ರೀತಿ ಮಾಡಿದ್ದು ಕೇವಲ ನಿನ್ನ ಮನಸ್ಸು ನೋಡಿ, ನಿನ್ನ ನಿಷ್ಕಲ್ಮಶ ಪ್ರೀತಿ ನೋಡಿ. ನಮ್ಮ ಪ್ರೀತಿ ಅಂದ ಚಂದ ಆಕಾರಗಳನ್ನ ಎಲ್ಲ ಮೀರಿದ್ದು. ನೀನ್ ನೋಡ್ಲಿಕ್ಕೆ ಹೇಗಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನನಗೆ, ನಿನ್ನ ಪ್ರೀತಿ ಇಂಪಾರ್ಟೆಂಟು, ನೀನ್ ಇಂಪಾರ್ಟೆಂಟು. ನೀನು ಹೇಗೆ ಇದ್ರು ನನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಪಲ್ಲವಿ. ಹೇಳೋದು ಸುಲಭ ರಾಜ್, ರಿಯಾಲಿಟಿಯಲ್ಲಿ ಕಷ್ಟ. ನಾನು ನಿನ್ನ ಎದುರು ಬಂದ್ರೆ ನಿನ್ನ ಅನುಕಂಪದಿಂದ ನೋಡ್ಬೋದು, ಇಲ್ಲ ಅಸಹ್ಯ ಪಡ್ಕೊಳ್ಬೋದು. ನಂಗೆ ಅವೆರಡೂ ಇಷ್ಟ ಇಲ್ಲ. ನನ್ನಂತವಳಿಗೆ ಜೀವನ ಯಾಕೆ ಬೇಕು? ಹಾಗಂತ ಕಾಲಿಲ್ದಿರೋರಿಗೆ, ಕೈಯಲ್ಲಿರೋರಿಗೆ, ದಪ್ಪಿರೋರಿಗೆ, ಕಪ್ಪಿರೋರಿಗೆ, ನೋಡ್ಲಿಕ್ಕೆ ಚೆನ್ನಾಗಿಲ್ದಿರೋರಿಗೆ ಈ ಜೀವನ ಇಲ್ವಾ? ಹಾಗಂತ ಹೇಳೋ ಮೂರ್ಖರು ಈ ದೇಶದಲ್ಲಿ, ಈ ಜಗತ್ತಲ್ಲಿ ಆಸಿಡ್ ಒಳಗಾಗಿ ಎಷ್ಟೋ ಜನ ಅಂದ ಚಂದನ ಕಳ್ಕೊಂಡಿದ್ದಾರೆ. ಆದ್ರೆ ಇವತ್ತು ಅವ್ರು ಎಂತೆಂತ ಸ್ಥಾನದಲ್ಲಿದ್ದಾರೆ ಗೊತ್ತಾ? ಸೆಲ್ಯೂಟ್ ಅವ್ರಿಗೆಲ್ಲ. ಈ ಭೂಮಿ, ಈ ಜೀವನ ಎಲ್ರಿಗೂ ಸಂಬಂಧಿಸಿದ್ದು ಪಲ್ಲವಿ. ಅದೆಲ್ಲ ನಂಗೆ ಗೊತ್ತಿಲ್ಲ ರಾಜ್. ನನ್ಗೆ ಈ ಭೂಮಿ, ಜೀವನ ಸೊನ್ನೆ ಅನ್ನಿಸ್ತಾ ಇದೆ. ಈ ಜಗತ್ತೇ ನಶ್ವರ ಅನ್ನಿಸ್ತಾ ಇದೆ. ಏನು ಇಲ್ಲ ಇಲ್ಲಿ ರಾಜ್, ಎಲ್ಲ ಸೊನ್ನೆ, ಎಲ್ಲ ಝೀರೋ, ಬರೀ ಝೀರೋ. ಅದಕ್ಕೆ ಬೈ ರಾಜ್. ವಾಟ್? ಬೈ ಫಾರ್ ಎವರ್. ವಾಟ್ ಯು ಮೀನ್? ಐ ಲವ್ ಯು ಸೋ ಮಚ್ ರಾಜ್. ಐ ನೋ ಬೇಬಿ, ಐ ಲವ್ ಯು ಸೋ ಮಚ್. ಪಲ್ಲವಿ, 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 ರಾಜ್.
ಏನಾಯ್ತು ತಲೆಗೆ ರಾಜ್, ಎರಡು ದಿನ ಆಯ್ತು ಊಟ ಮಾಡಿಲ್ಲ, ನಡಿ ಹೋಗೋಣ. ಹಸಿವಿಲ್ಲ. ರವಿ ಸರ್ ಕಡೆಯಿಂದ ಒಂದು ಏನಾದರೂ ಕಾಂಟ್ರಿಬ್ಯೂಷನ್. ಇಲ್ಲಿರೋ ಶಿವರಾಜ್ಕುಮಾರ್ ಫ್ಯಾಮಿಲಿ ಅವರಾಗ್ಬೋದು, ನಾನಾಗ್ಬೋದು, ಭಾರತೀಜಿ ಅವರಾಗ್ಬೋದು, ಎಲ್ಲರೂ ನಮ್ಮ ಫ್ಯಾಮಿಲಿಯಲ್ಲಿರೋ ಇಂಪಾರ್ಟೆಂಟ್ ವ್ಯಕ್ತಿಗಳನ್ನ ಕಳ್ಕೊಂಡಿದ್ದೀವಿ. ಬಟ್ ಆದರೂ ಇಲ್ಲೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೂ ಸಾಯೋದಿಲ್ಲ, ನಾವು ಮರೆತರೆ ಮಾತ್ರ ಸಾಯ್ತಾರೆ. ಎಂತ ಮೀನಿಂಗ್ಫುಲ್ ಮಾತು! ಪಲ್ಲವಿ ಕೂಡ ಇನ್ಸ್ಪೈರ್ ಆಗಿದೆ ಈ ಮಾತಿನಿಂದ. ಯಾರು ಸಾಯೋದಿಲ್ಲ, ಮರೆತರೆ ಮಾತ್ರ ಸಾಯ್ತಾರೆ. ಯಾರು ಸಾಯೋದಿಲ್ಲ, ಪಲ್ಲವಿ ಸತ್ತೇ ಇಲ್ಲ, ಒಳ್ಳೆ ಮರೆತರೆ ಮಾತ್ರ ಸತ್ತಂಗೆ. ನಾನು ಮರೆಯಂಗಿಲ್ಲ ಅವಳ ನಿಷ್ಕಲ್ಮಶ ಪ್ರೀತಿನ, ನಾನು ಮರೆಯಂಗಿಲ್ಲ. ನನ್ನ ಕೊನೆ ಉಸಿರು ಇರುವವರೆಗೂ ನನ್ನ ಮನಸ್ಸಿನಿಂದ ಅವಳನ್ನು ಸಾಯ್ಲಿಕ್ಕೆ ಬಿಡೋದಿಲ್ಲ. ಅವಳ ನೆನಪುಗಳನ್ನ ಮಾತ್ರ ನಾನು ಮರೆಯೋದೇ ಇಲ್ಲ. ನಾನು ಹೇಗಾದ್ರೂ ಮಾಡಿ ನೆನ್ಪಿಟ್ಕೋಬೇಕು. ಹೀಗೆ ಹೇಗೆ ಶರತ್, ಅವಳ ಕನ್ಸರ್ಟ್ ಮಾಡಿದ ಪ್ಲೇಸ್ನ ಹೇಗಾದ್ರೂ ಮಾಡಿ ಫೈಂಡ್ ಔಟ್ ಮಾಡಿ. ಹೋಮ್ ಡೆಲಿವರಿ. Yeah, my number is 214-00-486. Yeah. I found the hint. Sir, I found the hint. Yeah, yeah. Zero. Zero, Andre. Zero, Andre, no. Come on. Zero. ಜೀರೋ ಅಂದ್ರೆ ಎಲ್ಲಿ ಆರಂಭ ಆಗುತ್ತೋ ಅಲ್ಲೇ ಅಂತೆ. ಅಂದ್ರೆ ನನ್ನ ಪಲ್ಲವಿಯ ಪ್ರೀತಿ ಆರಂಭ ಇದ್ದು ಮೊಬೈಲ್ ಇಂದ. ಮೊಬೈಲ್ ಎಲ್ಲಿ ಸಿಕ್ಕಿತ್ತು ಅಲ್ಲೇ ಅವಳು ಅಂತ್ಯಾಗಿದೆ. ಎಸ್, ಐ ಗಾಟ್ ಇಟ್, ಐ ಗಾಟ್ ಇಟ್. ಬಾಯ್ ಸರ್, ಬಾಯ್. Bro, 3 months back you found the mobile at the same place. How did he manage to find one more? Kuro, he is my friend. You have seen him like this for the second time. But nanigidu 12ne sala. Idu 3 years inda nadita ide. Prati 2-3 tingalagome bartane, ee huchata repeat martane irtane. Hello. I'm not your dad. What? Interesting agide. Yenidu huchata? Yeah. ಅವನು ತಗೊಂಡಲ್ಲ ಆ ಮೊಬೈಲ್, ಅದು ಅವನ ಗರ್ಲ್ ಫ್ರೆಂಡ್ ಮೊಬೈಲ್. ಆ ಮೊಬೈಲ್ನಿಂದಾಗಿ ಅವಳ ಪರಿಚಯ ಅವನಿಗಾಯಿತು, ಪರಿಚಯ ಪ್ರೀತಿ ಆಯಿತು. ಸ್ಯಾಡ್ ಟು ಸೇ, 3 ವರ್ಷಗಳ ಹಿಂದೆ ಅವರ ಪ್ರೀತಿ ಎಲ್ಲಿ ಆರಂಭ ಆಗಿತ್ತೋ ಅಲ್ಲಿ ಅಂತ್ಯ ಆಯಿತು. ಶೀ ಶಾಟ್ ಹರ್ ಸೆಲ್ಫ್ ಸಮ್ವೇರ್ ಹಿಯರ್. ಗಾಡ್, ಇಸ್ ಹಿ ಕ್ರೇಜಿ? ಇಸ್ ಹಿ ಸ್ಟಿಲ್ ಇನ್ ದಟ್ ಸೇಮ್ ಲವ್? ಯೆಸ್, ಸೇಮ್ ಲವ್, ಹಿ ಸ್ಟಿಲ್ ಇನ್ ಹರ್ ವರ್ಲ್ಡ್. ಅವನು ಅವಳ ಪ್ರಪಂಚದಿಂದ ಹೊರಗೆ ಬಂದೇ ಇಲ್ಲ. ಐ ಥಿಂಕ್ ಅವನು ಅವಳ ಪ್ರಪಂಚದಿಂದ ಹೊರಗೆ ಬರೋದೇ ಇಲ್ಲ. 2-3 ತಿಂಗಳಿಗೊಮ್ಮೆ ಬರ್ತಾನೆ, ಕುಡಿತಾನೆ, ಅವಳ ಫೋನ್ ಅಲ್ಲಿ ಬಿಸಾಕ್ತಾನೆ. ಫಸ್ಟ್ ಟೈಮ್ ಫೋನ್ ಸಿಕ್ಕಿರೋ ಥರ ಫೀಲ್ ಆಗ್ತಾನೆ. ಅವನ ಗರ್ಲ್ ಫ್ರೆಂಡ್ ಮೊಬೈಲ್ ಅಂತ ತಿಳ್ಕೊಂಡು ಏನೇನೋ ಮಾತಾಡ್ಕೊಂಡು ಹೋಗಿ ಮತ್ತೆ ಕತೆ ಮೊದಲಿಂದ ಶುರು ಮಾಡ್ತಾನೆ. ಪ್ರೇಮ ಲೋಕದಲ್ಲಿ ಹೊರಟು ಹೋಗ್ತಾನೆ. ದಿಸ್ ಇಸ್ ಮ್ಯಾಡ್ನೆಸ್. ಈ ಜನರೇಷನ್ ಅಲ್ಲಿ ಇಸ್ ಇಟ್ ಪಾಸಿಬಲ್? ಐ ಡೋಂಟ್ ನೋ, ಬಟ್
ಅವನು ಯಾವಾಗಲೂ ಒಂದು ಮಾತು ರಿಪೀಟ್ ಮಾಡ್ತಾನೇ ಇರ್ತಾನೆ, ಈ ಜಗತ್ತಿನಲ್ಲಿ ಯಾರು ಸಾಯೋದೇ ಇಲ್ಲ, ಬಟ್ ನಾವು ಮಾತ್ರ ಸೂರ್ಯ ಚಂದ್ರ ಚಿಕ್ಕೆ ಬಳಗ ಮಾತಾಡದೆ ತಿರುಗಿವೆ, ಪ್ರೀತಿ ಎಂದರೇನು, ಹೊಳೆಗಳೆಲ್ಲ ಕಡಲಿಗೋಡಿ ಅಪ್ಪಿಕೊಂಡು ಕರಗಿವೆ, ಹೊಳೆಗಳೆಲ್ಲ ಕಡಲಿಗೋಡಿ ಅಪ್ಪಿಕೊಂಡು ಕರಗಿವೆ, ಮೋಡವೆಲ್ಲ ಕೆಳಗೆ ಸುರಿದು ಮೋಡವೆಲ್ಲ ಕೆಳಗೆ ಸುರಿದು ನೆಲಕ್ಕೆ ಮುತ್ತ ನೊತ್ತಿದೆ.